ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಾವು ಅಧಿಕಾರಕ್ಕೆ ಬಂದರೆ ನಾವು ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಅವ್ರು ಬಂದರೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಗ್ಯಾರಂಟಿ ಗೊತ್ತಿದೆ ಬರೋದಿಲ್ಲ ಅಂತ. ಆದರೆ ಇದನ್ನು ಇಂಡಿಕೇಷನ್ನಲ್ಲಿ ಇದರ ಒಂದು ನಿಮಗೆ ಇಂಡಿಕೇಷನ್ ಎಲ್ಲಿ ಸಿಗ್ತದೆ ಅಂತಂದರೆ ಸಿದ್ದರಾಮಯ್ಯನವ್ರಿಗೆ ಇನ್ನೂ ತನಕ ಕ್ಷೇತ್ರ ಫೈನಲ್ ಮಾಡಲಿಕ್ಕಾಗಿಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಹೋಸರ್ತೆ ಬದಾಮಿ 1500 ಓಟ್ನೊಳಗೆ ಹಿಡಿದಿರಲಿಲ್ಲ ಅಂತಂದ್ರೆ ಅವರು ಮಾಜಿ ಮುಖ್ಯಮಂತ್ರಿ ಆಗಿರಲಿಲ್ಲ, ಮಾಜಿ ಶಾಸಕರಾಗಿರ್ತಿದ್ರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಆದಂಥವ್ರಿಗೆ 5 ವರ್ಷ ಮುಖ್ಯಮಂತ್ರಿ 11 ಬಜೆಟ್ಗಳನ್ನು ಮಂಡಿಸಿದಂಥವ್ರಿಗೆ ಒಂದು ಕ್ಷೇತ್ರ ಇಲ್ಲ ಅಂದರೆ ಯಾವ ಕ್ಷೇತ್ರದಲ್ಲಿ ಗೆಲ್ತೀನಂತೂ ವಿಶ್ವಾಸ ಇಲ್ಲ. ಒಬ್ಬ ನಾಯಕನಿಗೆ ಮೊದಲು ಕೋಲಾರ ಅಂತ ಹೇಳಿದ್ರು, ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಯಾರು ಬೇರೆದವ್ರು ಯಾರು ಹೇಳಿದರು ಅಥವಾ ಮಾಧ್ಯಮದವ್ರು ಹೇಳಿದರು ಬಿ ಜೆ ಪಿಯವರು ಹೇಳಿದರು ಅಲ್ಲ, ಅವರೇ ಅನೌನ್ಸ್ ಮಾಡಿದರು. ಅಲ್ಲಿ ಮುನಿಯಪ್ಪನವರ ಹೊಡೆತಕ್ಕೆ, ಯಾಕಂದರೆ ಮುನಿಯಪ್ಪನವ್ರಿಗೆ ಅನ್ಯಾಯ ಮಾಡಿದ್ದರು ಅವರು. ಸಿದ್ದರಾಮಯ್ಯನವರು ಮುನಿಯಪ್ಪನವರಿಗೆ, ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರಿಗೆ, ಸಿದ್ದರಾಮಯ್ಯನವರು ಖರ್ಗೆ ಅವರಿಗೆ ಸತತವಾಗಿ ಅನ್ಯಾಯ ಮೋಸ ಮಾಡ್ತಾನೆ ಬಂದಿದ್ದರು ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯ. ಮತ್ತು ಕಾಂಗ್ರೆಸ್ಸಿದ ಒಂದು ಭಾಳ ಹಳೆಯ ಪರಂಪರೆ ಇದೆ, ದಲಿತರ ಹೆಸರು ಹೇಳೋದು ಆದರೆ ದಲಿತರಿಗೆ ಮೋಸ ಮಾಡುವಂಥದ್ದು. ಅಂಬೇಡ್ಕರ್ ಅವರಿಗೂ ಅನ್ಯಾಯ ಮಾಡಿದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅದೇ ರೀತಿ ಖರ್ಗೆ ಅವರಿಂದ ಹಿಡ್ಕೊಂಡು ಪರಮೇಶ್ವರ್ ಅವರಿಂದ ಹಿಡ್ಕೊಂಡು ಮುನಿಯಪ್ಪನವರವರಿಗೆ ಇವರು ಅನ್ಯಾಯ ಮಾಡಿದರು. ಮತ್ತು ಇವರು ಸರ್ಕಾರದಲ್ಲಿ ಅನ್ಯಾಯದ ಪರಮಾವಧಿಯಾಗಿತ್ತು, ಅದಕ್ಕೆ ಅವರು ಯಾವ ಕ್ಷೇತ್ರದಲ್ಲಿ ಗೆಲ್ಲೋದಿಲ್ಲ. ಅದಕ್ಕೆ ಮೊದಲ ಅವರು ಬದಾಮಿ ಹಿಡಿದ್ರು, ಬದಾಮಿ ಮುಗಿಸಿ ಕೋಲಾರಕ್ಕೆ ಹೋದ್ರು, ಎಲ್ಲ ಸುತ್ತಿದ್ರು ಅವರು. ವರ್ಣ ಅಂತ ಹೇಳಿದ್ದಾರೆ, ವರ್ಣದಲ್ಲಿ ಸೋಲಿನ ಭಯ ಕಾಡ್ತಾರೆ.